ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅರುಣ್ ಸ್ನೇಹಿತರೇ ನಮ್ಮವರಿಗೆ ಪ್ರೀತಿಯಿಂದ ಉಡುಗೊರೆ ನೀಡುವುದು ಅಂದರೆ ಅದೇನೋ ಒಂದು ರೀತಿಯ ಖುಷಿ ಬಗೆ ಬಗೆಯ ಗಿಫ್ಟ್ಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸರ್ಪ್ರೈಸ್ ನೀಡುವುದು ಅಂದರೆ ಒಂಥರ ಸಮಾಧಾನ ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಮನೆಯಲ್ಲಿ ಶುಭ ಕಾರ್ಯ ಹಾಗೂ ವಿಶೇಷ ಖುಷಿ ಸಂದರ್ಭಗಳಲ್ಲಿ ಆಪ್ತರಿಗೆ ಬಂಧು ಮಿತ್ರರಿಗೆ ವಿಶೇಷ ಉಡುಗೊರೆ ನೀಡಿ ಸಂತೋಷಪಡಿಸಲಾಗುವುದು ಹೀಗೆ ಗಿಫ್ಟ್ ನೀಡುವುದು ಅಂದರೆ ಸಂತೋಷದ ಕ್ಷಣಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಎಂದರ್ಥ ಸ್ನೇಹಿತರೇ ಹೀಗೆ ನಮ್ಮನ್ನು ಖುಷಿಪಡಿಸುವ ಉಡುಗೊರೆಯನ್ನು ನೀಡುವುದು ಒಂದು ಕಲೆ ಅಂದರೂ ತಪ್ಪಾಗಲಾರದು ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಗಿಫ್ಟ್ ಕೊಡಬೇಕು ಎಂಬ ಜಾಣ್ಮೆ ಎಲ್ಲರಿಗೂ ಇರುವುದಿಲ್ಲ ಗಿಫ್ಟ್ ಕೊಡುವ ಅಥವಾ ಪಡೆಯುವ ಮುನ್ನ ಕೆಲವು ಸಂಗತಿಗಳ ಬಗ್ಗೆ ನಾವು ಯೋಚಿಸುವುದು ಬಹುಮುಖ್ಯ ಬಂಧುಗಳೇ ಅಪರಿಚಿತರಿಗೆ ಸಲುಗೆ ಇಲ್ಲದವರಿಗೆ ವಿನಾಕಾರಣ ಗಿಫ್ಟ್ ನೀಡುವುದು ಅಪಾರ್ಥಕ್ಕೆ ಮಾಡಿಕೊಡಬಹುದು ಹೊಸ ಸ್ನೇಹಿತರಿಗೆ ಗಿಫ್ಟ್ ನೀಡುವಾಗ ಅವರ ಅಭಿರುಚಿ ಆಸಕ್ತಿಯ ಬಗ್ಗೆ ಗಮನಹರಿಸಿ ಈ ಬಗ್ಗೆ ಗೊಂದಲವಿದ್ದರೆ ಚಾಕ್ಲೇಟ್ ಗ್ರೀಟಿಂಗ್ ಪುಸ್ತಕ ಮುಂತಾದ ಜನರಲ್ ಗಿಫ್ಟ್ಗಳನ್ನು ನೀಡಬಹುದು ಕೆಲವು ತಾಯ್ತಂದೆಯರು ಮಕ್ಕಳು ಕೇಳಿದ್ದನ್ನೆಲ್ಲ ಗಿಫ್ಟ್ ಆಗಿ ಕೊಡುತ್ತಾರೆ ಇದರಲ್ಲಿ ಯಾವ ತಪ್ಪೂ ಇಲ್ಲ ಆದರೆ ಹೆತ್ತವರ ಈ ಮನೋಭಾವ ಮಕ್ಕಳಲ್ಲಿ ಹಟಮಾರಿತನವನ್ನು ಬೆಳೆಸಬಹುದು ಯಾವ ವಯಸ್ಸಿನಲ್ಲಿ ಯಾವುದನ್ನು ಉಡುಗೊರೆಯಾಗಿ ಕೊಡಬೇಕು ಎಂಬ ವಿಷಯ ಹೆತ್ತವರಿಗೆ ತಿಳಿದಿರಲಿ ಹದಿಹರೆಯದಲ್ಲಿ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿ ಅವರು ದಾರಿ ತಪ್ಪಲು ಕಾರಣರಾಗಬೇಡಿ ನೀವು ನೀಡುವ ಉಡುಗೊರೆಗಳು ಸ್ನೇಹಪೂರ್ವಕವಾಗಿರಬೇಕು ಹೆಣ್ಣು ಮಕ್ಕಳಿಗೆ ಉಡುಗೊರೆ ನೀಡಿ ಋಣಕ್ಕೆ ಬೀಳಿಸಿಕೊಳ್ಳುವವರು ಬಹಳಷ್ಟಿದ್ದಾರೆ ಆದರೆ ನೆನಪಿಡಿ ಉಡುಗೊರೆ ನೀಡೋದ್ರಿಂದ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸಲು ನಿಮ್ಮ ವಶವಾಗಿಸಿಕೊಳ್ಳಲು ಸಾಧ್ಯವಿಲ್ಲ ಉಡುಗೊರೆ ಪಡೆದುಕೊಳ್ಳುವಾಗ ಹೆಣ್ಣು ಮಕ್ಕಳು ಹುಷಾರಾಗಿರಬೇಕು ಉಡುಗೊರೆ ನೀಡುವವರು ಸಂಬಂಧಿಕರು ಆತ್ಮೀಯ ಸ್ನೇಹಿತರೂ ಆಗಿರದಿದ್ದರೆ ಯಾವ ಉಡುಗೊರೆಯನ್ನು ಯಾವ ಉದ್ದೇಶದಿಂದ ನೀಡುತ್ತಿದ್ದಾರೆ ಎಂದು ಯೋಚಿಸಿ ಉಡುಗೊರೆಯ ಹಿಂದೆ ಸ್ವಾರ್ಥದ ಸುಳಿವು ಸಿಕ್ಕರೆ ನಯವಾಗಿಯೇ ಅದಕ್ಕೆ ನೋ ಎನ್ನಿ ಯಾವುದೋ ವ್ಯಕ್ತಿ ಆಗಾಗ್ಗೆ ಉಡುಗೊರೆ ನೀಡುತ್ತಿದ್ದಾನೆ ಎಂದಾದರೆ ಕಾರಣವಿಲ್ಲದೆ ಉಡುಗೊರೆ ನೀಡಿ ನಿಮ್ಮನ್ನು ಕೆಡ್ಡಾಕಿ ಕೆಡವಿಕೊಳ್ಳುತ್ತಿದ್ದಾನೆ ಎಂದಾದರೆ ಹೆಚ್ಚು ಮೌಲ್ಯದ ಉಡುಗೊರೆ ನೀಡುತ್ತಿದ್ದಾನೆ ಎಂದಾದರೆ ಅದರ ಹಿಂದಿನ ಉದ್ದೇಶ ಏನು ಎಂಬುದನ್ನು ಅರಿತುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವಂತಹ ಉಡುಗೊರೆಗಳನ್ನು ಯಾರಾದರೂ ನೀಡಿದರೆ ಮುಲಾಜಿಲ್ಲದೆ ಬೇಡ ಎನ್ನಿ ವಿದೇಶದಲ್ಲಿ ಉದ್ಯೋಗದಲ್ಲಿರುವವರು ಊರಿಗೆ ಬರುವಾಗ ಮನೆಯವರ ಜೊತೆ ನೆರೆಮನೆಯವರಿಗೂ ಉಡುಗೊರೆ ತರುತ್ತಾರೆ ಇಂತಹ ಸಂದರ್ಭದಲ್ಲಿ ಮನೆಯ ಹಿರಿಯರ ಮೂಲಕ ಉಡುಗೊರೆ ತಲುಪಿಸಿದರೆ ಒಳ್ಳೆಯದು ಕಂಪನಿಯಲ್ಲಿ ಬಾಸ್ ಎಲ್ಲರಿಗೂ ಉಡುಗೊರೆ ನೀಡುತ್ತಿದ್ದಾರೆ ಎಂದಾದರೆ ಪಡೆದುಕೊಳ್ಳಲು ಯಾವುದೇ ಸಂಕೋಚವಿಲ್ಲ ಆದರೆ ಬಾಸ್ ವೈಯಕ್ತಿಕವಾಗಿ ನಿಮ್ಮನ್ನು ಮಾತ್ರ ಕರೆದು ಬೇರೆಯವರಿಗೆ ನೀಡುವ ಉಡುಗೊರೆಗಿಂತ ಹೆಚ್ಚಿನ ಮೌಲ್ಯದ ಉಡುಗೊರೆ ನೀಡಿದರೆ ಸ್ವೀಕರಿಸುವ ಮುನ್ನ ಯೋಚಿಸಿ ಸ್ವೀಕರಿಸುವ ಕೈಗಳಿದ್ದಾಗ ಮಾತ್ರ ಉಡುಗೊರೆಗೆ ಬೆಲೆ ಬರುತ್ತೆ ಹಾಗಾಗಿ ಯಾರಿಗೆ ಯಾವ ಅಗತ್ಯವಿದೆಯೋ ಅದನ್ನೇ ಉಡುಗೊರೆಯಾಗಿ ನೀಡಿದರೆ ಉತ್ತಮ ಬರೀ ನಮ್ಮವರಿಗೆ ಮಾತ್ರವಲ್ಲ ವಿಶೇಷ ಸಂದರ್ಭಗಳಂದು ಅನಾಥಾಶ್ರಮ ಸ್ಲಮ್ ವೃದ್ಧಾಶ್ರಮದ ನಿವಾಸಿಗಳಿಗೆ ಗಿಫ್ಟ್ ನೀಡಿ ಅವರ ಮುಖದಲ್ಲಿ ನಗುವರಳಿಸಿ ಸ್ನೇಹಿತರೆ ಇದಿಷ್ಟು ಈ ಕ್ಷಣದ ವಿಷಯ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರ